ನೀವಿಬ್ರು ನೋಡಕ್ಕೆ ಒಳ್ಳೆ ಮನೆ ತಂದವ್ರ ತರ ಕಾಣಿಸ್ತಾ ಇದ್ದೀರಾ. ಇಲ್ಲ್ಯಾಕೆ ಬಂದು ಅವ್ತ್ಕೊಂಡಿದ್ದೀರಾ? ನೀವಿಬ್ರು ಕಳ್ರಾ? ಏಯ್, ಯಾವನ ಕಳ್ಳ? ಈ ಗಾಡಿ ಓನರ್ ನಾನು. ಗಾಡಿ ಓನರಾ ಸಾರ್? ಸಾರಿ ಸರ್, ಗೊತ್ತಾಗ್ಲಿಲ್ಲ. ಐ ಆಮ್ ಹೈಟೆಕ್ ಕಳ್ಳ. ಗ್ಲಾಡ್ ಟು ಮೀಟ್ ಯು ಸರ್. ಕಳ್ಳ, ಇಂಗ್ಲೀಷ್ ಬೇರೆ ಮಾತಾಡ್ತಿದ್ಯಾ? ಇಂಗ್ಲೀಷ್ ಯಾರಪ್ಪನ ಮನೆ ಸೊತ್ತು ಸರ್? ನಾನು ಡಬಲ್ ಗ್ರಾಜುಯೇಟೆಡ್. ಏನೋ ನಮ್ಮ ಓದಿಗೆ ತಕ್ಕಾಗಿ ಕೆಲಸ ಸಿಗ್ಲಿಲ್ಲ ಅಂದ್ಬಿಟ್ಟು ಈ ದಂಧೆಗೆ ಇಳಿದಿದ್ದೀನಿ ಅಷ್ಟೇ. ನೈಟೆಲ್ಲ ಆಕ್ಸಿಡೆಂಟ್ ಆಗಿರೋ ಕಾರ್ಗಳಲ್ಲಿ ಸಣ್ಣ ಪುಟ್ಟ ಪಾರ್ಟ್ಸ್ಗಳನ್ನ ಬಿಚ್ಕೊಂಡು ಮಾರ್ಕೊಂಡು ಜೀವನ ಸಾಗಿಸಿದೀವಿ ಅಷ್ಟೇ. ಹೌದು, ನೀವು ಹೇಗೆ ಒಳಗಡೆ ಬಂದ್ರಿ? ಅದು ತುಂಬ ಸುಲಭ. ಇದೆಯಲ್ಲ, ಇದನ್ನ ಹಿಂಗೆ ಮಿರರ್ ಸಂದಿಗೆ ಹಾಕ್ಬಿಟ್ಟು ಹಿಂಗಂದ್ರೆ ಡೋರ್ ಓಪನ್ ಆಗುತ್ತೆ, ಆಮೇಲೆ ಬಂದೆ. ಬ್ರದರ್, ಒಂಚೂರು ಡೋರ್ ತೆಗಿತೀರಾ? ಅಯ್ಯ, ಎಂತದ ಓಪನ್ ಆಗ್ತಿಲ್ಲ ಇದು? ಓಪನ್ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ತಾನೆ ನಾವ್ ಈ ರೀತಿ ಒಳಗಡೆ ಕೂತಿರೋದು. ಈ ಕಾರ್ದೊಂಥರ ಮ್ಯಾಜಿಕ್. ಇದು ಯಾವ ಸಿನಿಮೆ ಲಾಜಿಕ್? ಬಾಸ್, ಹೊರಗಡೆ ಹೋಗಿ ಅಂದ್ರೆ ಹೆಲ್ಪ್ ಮಾಡಿ ಬಾಸ್. ಈಗ್ಲಾದ್ರೂ ಗೊತ್ತಾಯ್ತಾ ಯಾಕೆ ಆಚೆ ಹೋಗ್ದಿರ ಇಲ್ಲೇ ಕೂತಿದೀವಿ ಅಂತ? ಡೋರ್ನ ಹೊರಗಡೆಯಿಂದ ಓಪನ್ ಮಾಡ್ಬೋದು, ಹೊರಗಡೆಯಿಂದ ಆಗಲ್ಲ. ಹಾಗಾದ್ರೆ ಈಗ ನನ್ ಗತಿ? ಹರೋ ಗತಿ. ಇವರು ಗಂಟೆ 11:30 ಆಗ್ತಿದೆ, ಇನ್ನೂ ಮನೆಗೆ ಬಂದಿಲ್ವಲ್ಲ. ಆಗಲೇ ಬೇಗರಿಗೆ ಹೆದರ್ಕೋಬೇಡಿ, ಇವ್ರ ಮನೆಗೆ ಖಂಡಿತ ಬರ್ತಾರೆ ಅಂತ ನಾನೇ ಧೈರ್ಯ ಹೇಳಿದೆ. ಆದ್ರೆ ಈಗ ನೋಡಿದ್ರೆ ನನಗೆ ಧೈರ್ಯ ಸಾಲ್ತಿಲ್ಲ. ಫೋನ್ ಮಾಡಿದ್ರೆ ಫೋನ್ ಬೇರೆ ಸ್ವಿಚ್ ಆಫ್ ಅಂತ ಬರ್ತಿದೆ, ಏನು ಮಾಡೋದಂತಲೇ ಗೊತ್ತಾಗ್ತಿಲ್ವಲ್ಲ. ಆಗ್ತಾ ಇಲ್ಲ, ಅದ್ ಎಲ್ಲಿದ್ದಾರೋ ಏನ್ ಮಾಡ್ತಿದ್ದಾರೋ, ಒಂದೊಂದಲ್ಲ ಇವ್ರ ಕಾಟ ಕೊಡೋದು. ಇವ್ರನ್ನೊಬ್ಬರು ನಾಟ್ ರೀಚೇಬಲ್ ಬರ್ತಿದೆ. ಯಾಕೆ ಇವರಿಬ್ರು ಈ ತರ ಭಯ ಹುಟ್ಟಿಸ್ತಿದ್ದಾರೆ? ಯಾವತ್ತೂ ಹೀಗ್ ಮಾಡಿರ್ಲಿಲ್ಲ. ಏನಾಗಿದೆ ಇವ್ರಿಗೆ? ಎಲ್ಲಾದ್ರೂ ಹೋಗೋ ಮುಂಚೆ ಇಂಥ ಕಡೆ ಹೋಗ್ತಿದ್ದೀನಿ ಅಂತ ಹೇಳಿ ಹೋಗೋರು, ಇಲ್ಲ ಲೇಟ್ ಆದ್ರೆ ಫೋನ್ ಆದ್ರೂ ಮಾಡೋರು. ಮತ್ ಎಲ್ಲಿ ಹೋಗ್ತೀನಿ ಅಂತ ಹೇಳಿಲ್ಲ, ಫೋನ್ ಬೇರೆ ಸಿಗ್ತಾ ಇಲ್ಲ. ಮಾಡ್ಬೇಕು ದೇವ್ರೆ, ಅವ್ರು ಎಲ್ಲಾದ್ರೂ ಇರ್ಲಪ್ಪ, ಸುರಕ್ಷಿತವಾಗಿದ್ರೆ ಸಾಕು. ರಜಾ, ಹಲೋ. ನಾವೆಲ್ಲ ತರ ಪ್ರಯತ್ನ ಮಾಡಿದ್ದಾಯ್ತು, ನೀನೇನ್ ಮಾಡಿದ್ರು ಅದೆಲ್ಲ ಬರಲ್ಲ, ಸುಮ್ನೆ ಕುತ್ಕೋ. ಬರಲ್ವಾ? ಹಾಗಾದ್ರೆ ಇಲ್ಲಿಂದ ಹೊರಗಡೆ ಹೋದ ಹೆಂಗೆ ಬಾಸ್? ನೋಡ್ದಾಗಿತ್ತ ಒಳಗಡೆ ಸಿಗಾಕೊಂಡಿದ್ದೆ ಬಾಸ್ ಭಯ ಅಂತೆಲ್ಲ ಬರ್ತಿದೆ. ಬಾಸ್, ಏನೋ ಹೊಟ್ಟೆ ಪಾಡಕ್ ಬಂದು ಸಿಗಾಕೊಂಡ್ಬಿಟ್ಟಿದೀನಿ, ಇಲ್ಲಿಂದ ಹೊರಗಡೆ ಹೋಗಿ ಅಂದ್ರೆ ಹೆಲ್ಪ್ ಮಾಡಿ ಬಾಸ್. ಬಾಸ್, ಈ ಗ್ಲಾಸ್ ಹೊಡ್ಕೊಂಡು ಹೋಗ್ಬಿಡ್ಲ, ನಾನು ನಿನ್ ತಲೆ ಹೊಡೆದಾಕ್ಬಿಡ್ಲ. ಇದೊಳ್ಳೆ ಪಚೀತಿ ಆಯ್ತಲ್ಲ ಗುರು. ಬಾಸ್, ಮತ್ ನೀವ್ ಹೆಂಗ್ ಹೋಗ್ತೀರಾ ಆಚೆಗೆ, ಮನೆಗೆ ಹೆಂಗ್ ಹೋಗ್ತೀರಾ? ಬೆಳಗ್ಗೆ ಎದ್ದು ನಾವು ಅದೇ ಕೆಲಸ ಮಾಡೋಣ ಅಂತಿದೀವಿ. ಯಾವ ಕೆಲಸ ಬಾಸ್? ಗ್ಲಾಸ್ ಹೊಡಿಯೋ ಕೆಲಸ. ಬಾಸ್, ಆ ಕೆಲಸ ಈಗಲೇ ಮಾಡ್ಬೋದಲ್ವಾ? ಈಗ ಆಗಲ್ಲ, ಕತ್ಲಾಗಿದೆ, ಕಾಡ್ತರ ಇದೆ, ಆಮೇಲೆ ಪ್ರಾಣಿಗಿಣಿ ಎಲ್ಲ ಇದ್ರೆ ಹೆಚ್ಚು ಕಡಿಮೆ ಆಗ್ಬಿಟ್ರೆ. ಏನೋ ಪ್ರಾಣಿಗಳ? ಬೇಡಪ್ಪ, ಹೊರಗಡೆ ಹೋಗೋದೇ ಬೇಡ, ನಾನು ಇಲ್ಲೇ ಇರ್ತೀನಿ, ಇಲ್ಲಿದ್ರೆ ಸೇಫು ಅಲ್ವಾ? ಅದಕ್ಕೆ ಸ್ವಲ್ಪ ಗೊತ್ತಾಯ್ತು ಬಿಡಿ ಬಾಸ್, ಬಾಯಿ ಮುಚ್ಕೊಂಡಿರು ಅಂತ ಹೇಳ್ತಾ ಇದ್ದೀರಿ, ಇರ್ತೀನಿ ಬಿಡಿ. ಪ್ರಾಣ ಉಳಿಬೇಕು ಅಂದ್ರೆ ಏನಾದ್ರು ಮಾಡ್ಲೇಬೇಕಲ್ವಾ ಬಾಸ್? ವಿಜಿ, ತುಂಬಾ ಹೊಟ್ಟೆ ಹಸಿವಾಗ್ತಿದೆ. ಈಗೇನ್ ಮಾಡೋದು ಗೀತಾ? ಲಾಕ್ ಬೇರೆ ಆಗಿದೆ, ನಾನೇನ್ ಮಾಡ್ಲಿ? ಏನು ಮಾಡ್ಬೇಡಿ ಬಾಸು. ಏನ್ ಸಿಸ್ಟರ್, ಹೊಟ್ಟೆ ಹಸಿವಾಗ್ತಿದ್ಯಾ? ಒಂದ್ ನಿಮಿಷ ಇರಿ, ತಗೊಳ್ಳಿ ತಿನ್ನಿ. ಯಾಕೆ ಸಿಸ್ಟರ್, ಹೊಟ್ಟೆ ಹಸಿ ಹೋಗ್ತಿದ್ದೀವಿ ಅಂದ್ರಲ್ಲ, ತಗೊಳ್ಳಿ ತಿನ್ನಿ. ಓಹೋ, ಇವನು ಕಳ್ಳ ನಮಗ, ಇವನ ಹತ್ರ ಹೇಗೆ ಬಂದು ತಿನ್ನೋದು ಅಂತ ಯೋಚನೆ ಮಾಡ್ತಿದ್ದೀರಲ್ವಾ? ಬನ್ಗೇನಾರು ಹಾಕಿ
ನಮ್ಗೆ ಜ್ಞಾನ ತಪ್ಪಾಗಿ ಮಾಡಿ ಕಾರಲ್ಲಿರೋದು ನಮ್ದೆಲ್ಲ ಮೊಬೈಲು ವಸ್ತ್ರ ಒಡವೆಗಳನ್ನೆಲ್ಲ ಲಪ್ಟಾಯಿಸ್ಕೊಂಡು ಹೋಗ್ಬಿಡ್ತಾನೆ ಅಂತ ಡೌಟು ನಿಮಗೆ ಅಲ್ವಾ? ನಂಬಿ ಸಿಸ್ಟರ್, ನಂಬಿ. ಯಾಕೆ ಸಿಸ್ಟರ್ ಭಯನಾ? ಇವಾಗ ನಂಬಿಕೆ ಬರ್ತಾ? ತಗೊಳ್ಳಿ ತಗೊಳ್ಳಿ ಬಾಸ್. ಇನ್ನೂ ನಂಬಿಕೆ ಬರಲಿಲ್ವಾ ಸಿಸ್ಟರ್? ನಾನು ಪ್ರೊಫೆಷನಲ್ಲಿ ಕಳ್ಳ ಅಲ್ಲ, ಏನೋ ಹೊಟ್ಟೆ ಪಾಡಿಗೋಸ್ಕರ ಮಾತ್ರ ಮಾಡ್ತೀನಿ ಅಷ್ಟೇ. ತಗೊಳ್ಳಿ ಸಿಸ್ಟರ್. ಅಲ್ಲ, ಇಷ್ಟು ಒಳ್ಳೆಯವ್ರು ನೀವು, ಕಳ್ತನ ಮಾಡೋದು ತಪ್ಪು ಅಂತ ನಿಮ್ಗೆ ಗೊತ್ತಿಲ್ವಾ? ಗೊತ್ತಿದೆ ಸರ್, ಆದರೂ ಮಾಡ್ತಿದ್ದೀನಿ. ಮನೇಲಿ ಆಸೆ ಹಿಡಿದಿರೋ ತಂದೆ ಇದ್ದಾರೆ, ವಯಸ್ಸಾಗಿರೋ ತಾಯಿ ಇದ್ದಾರೆ, ಇಬ್ಬರು ಹೆಣ್ಮಕ್ಳನ್ನ ಮದುವೆ ಮಾಡೋ ಅಷ್ಟರಲ್ಲಿ ತುಂಬ ಕಷ್ಟಪಟ್ವಿ. ಏನು ಮಾಡೋಣ, ಓದಿಗೆ ತಕ್ಕ ಹಾಗೆ ಕೆಲಸನೂ ಇಲ್ಲ, ಏನಾದ್ರು ಸಣ್ಣ ಪುಟ್ಟ ವ್ಯವಹಾರ ಮಾಡೋಣ ಅಂದರೆ ಕೈಯಲ್ಲಿ ಬಂಡವಾಳ ಇಲ್ಲ. ನನಗಂತೂ ಹೊಟ್ಟೆ ಹಸ್ಕೊಂಡಿರೋದು ತುಂಬ ಅಭ್ಯಾಸ ಆಗಿದೆ, ಆದರೆ ನನ್ನ ಹೆತ್ತಿರೋರು ಹಸ್ಕೊಂಡಿರೋದು ನೋಡೋಕ್ಕಾಗಲ್ಲ. ಸಾರಿ ಬ್ರದರ್, ಕಳ್ಳತನ ಮಾಡೋಕ್ಕೆ ಬರೋರನ್ನೆಲ್ಲ ನಾವು ಕೆಟ್ಟದಾಗೆ ನೋಡ್ತೀವಿ ಹೊರತು ಅವ್ರ ಹಿಂದೆ ಈ ಥರ ಕತೆ ಇರುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ನೋಡಿ, ನೀವು ಇಂಥ ಕೆಟ್ಟ ಕೆಲಸ ಮಾಡಿ ನಿಮ್ಮ ತಂದೆ ತಾಯಿಗೆ ಕೆಟ್ಟ ಹೆಸರು ತರಬೇಡಿ. ಒಂದು ವೇಳೆ ಸಿಕ್ಕಾಕೊಂಡ್ರೆ ಏನು ಕತೆ? ತಗೊಳ್ಳಿ, ಇದು ನನ್ನ ವಿಸಿಟಿಂಗ್ ಕಾರ್ಡು, ನಾಳೆ ಬಂದು ನನ್ನ ಮೀಟ್ ಮಾಡಿ, ನಾನು ಕೆಲಸ ಕೊಡಿಸ್ತೀನಿ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಈ ಕಳ್ಳನ ಮಗನ ಒಳ್ಳೆ ಮನಸ್ಸು ನೋಡಿ ಒಂದೊಳ್ಳೆ ಕೆಲಸ ಕೊಡ್ತೀನಿ ಅಂತ ಆಶ್ವಾಸನೆ ನೀಡಿದ್ರಲ್ಲ, ಥ್ಯಾಂಕ್ ಯು ಬಾಸ್. ನಿಮ್ಮ ತಂದೆ ತಾಯಿ ತುಂಬ ಗ್ರೇಟು, ನಿಮ್ಗೆ ಒಳ್ಳೇದಾಗತ್ತೆ ಬ್ರದರ್, ನಿಮ್ಗೆ ಒಳ್ಳೇದಾಗತ್ತೆ. ಅಂತೂ ನಾನು ಅಂದ್ಕೊಂಡ ಹಾಗೆ ಪಿಂಟು ಆಕ್ಸಿಡೆಂಟ್ ಏನೋ ಮಾಡಿಸ್ದ, ಆದರೆ ಅಲ್ಲಿ ಏನಾಯಿತು ಅಂತ ಇನ್ಫಾರ್ಮೇಷನ್ ಕೊಡೋದಕ್ಕೆ ಇವನು ಯಾಕೆ ಇಷ್ಟು ತಡ ಮಾಡ್ತಾ ಇದ್ದಾನೆ? ಆದರೂ ಅವರಿಬ್ಬರಿಗೂ ಎಷ್ಟು ಕ್ರೂರವಾದ ದಂಡನೆ ನಾನು ನೀಡಿಬಿಟ್ಟೆ ನೆನೆಸ್ಕೊಂಡ್ರೆ. ನಾಳೆ ಸಿಚುವೇಶನ್ ಹೇಗಿರಬಹುದು? ಗೀತನ್ಗೆ ವಿಜಿ ಸೇವೆ ಮಾಡ್ತಾ ಇರ್ತಾನ, ಇಲ್ಲ ವಿಜಿಗೆ ಗೀತಾ ಸೇವೆ ಮಾಡ್ತಾ ಇರ್ತಾಳ, ಅಥವಾ ಅವರಿಬ್ರು ಅವರವರ ಅಮ್ಮಂದಿರ ಕೈಯಲ್ಲಿ ಸೇವೆ ಮಾಡಿಸ್ಕೊಳ್ತಾ ಇರ್ತಾರ? ಇದನ್ನೆಲ್ಲ ನೆನೆಸ್ಕೊಳ್ತಾ ಇದ್ರೆ ಮನಸ್ಸಿಗೊಂಥರ ಥ್ರಿಲ್ ಆಗ್ತಾ ಇದೆ. ಅವರಿಬ್ರು ಹಾಸ್ಪಿಟಲ್ ಬೆಡ್ ಮೇಲೆ ಕೈ ಕಾಲಿಲ್ಲದೆ ವಿಲ್ವಿಲಾಂತ ಒದ್ದಾಡ್ತಾ ಇರೋದನ್ನ ನಾನು ನೋಡಬೇಕು. ಸೊ ನಾಳೆ ನಾನು ಅವ್ರನ್ನ ನೋಡಿದಾಗ ಏನು ಮಾಡಬೇಕು? ಎಸ್, ಬೆಳಿಗ್ಗೆನೆ ಎದ್ದು ಫ್ರೆಶ್ ಆಗಿರೋ ಎರಡು ಬೊಕ್ಕೆಗಳು ಹಣ್ಣು ಹಂಪ್ಲಿನ ಬುಟ್ಟಿನ ತಗೊಂಡು ಹೋಗಬೇಕು. ಬದುಕಿದ್ರೆ ಹಣ್ಣು ಹಂಪ್ಲು ಟೇಬಲ್ ಮೇಲೆ, ಸತ್ರೆ ಬೊಕ್ಕೆಗಳು ಅವ್ರ ಎದೆ ಮೇಲೆ ಇಡಬಹುದು. ಈ ಭಾನುಮತಿ ವಿರುದ್ಧ ಯಾರೇ ಹೋದ್ರೂ ಎಲ್ರಿಗೂ ಇದೇ ಗತಿಯಾಗುತ್ತೆ, ನೆಮ್ಮದಿನೇ ಇಲ್ಲದೆ ಇರೋ ಹಾಗಾಗತ್ತೆ, ಜೀವ ಇರೋವರೆಗೂ ನರಳ್ತಾನೇ ಇರಬೇಕಾಗತ್ತೆ. ನನ್ನನ್ನು ಎದುರಾಕೊಳ್ಳೋರಿಗೆ ಇದೊಂದು ತಕ್ಕ ಪಾಠ ಆಗಬೇಕು. ನಾಳೆ ಇರೋದು ಅಸಲಿ ಮಜಾ. ಗೀತಾ, ಐ ಆಮ್ ಕಮಿಂಗ್. ಬಸ್, ಏನು ಇಷ್ಟು ಬೇಗ ಎದ್ಬಿಡ್ರಿ? ಭಾರಿ ನಿದ್ದೆ ಮಾಡಿದ್ರಿ ಬಿಡಿ. ನಂಗೊಂದು ಅರ್ಥ ಆಯ್ತಾ ಇಲ್ಲ, ನೀವು ಎಷ್ಟು ದೊಡ್ಡ ಮನೆ ತಂದವರು, ಎಷ್ಟು ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ಸ್ ಇರುತ್ತೆ, ಯಾರಿಗಾರು ಫೋನ್ ಮಾಡಿಬಿಟ್ಟು ಈ ಥರ ಪ್ರಾಬ್ಲಮ್ ಆಗಿದೆ, ನಮ್ಮ ಒಂಚೂರು ಹೆಲ್ಪ್ ಮಾಡಿ ಬನ್ನಿ ಅಂತ ಹೇಳ್ಬೋದಾಯ್ತಲ್ವಾ ಬಸ್?
ಕರಿಬೋದಿತ್ತು, ಆದ್ರೆ ಮೊಬೈಲಲ್ಲಿ ನೆಟ್ವರ್ಕ್ ಇರಬೇಕಲ್ವಾ? ಏನೋ ನೆಟ್ವರ್ಕ್ ಇಲ್ವಾ? ಲಕ್ಷಾಂತರ ರೂಪಾಯಿ ಕೊಟ್ಟು ಫೋನ್ ತಗೊಂಡು ನೆಟ್ವರ್ಕ್ ಇಲ್ಲ ಅಂದ್ರೆ ಬೇಜಾರಾಗುತ್ತೆ ಬಸ್. ನೀವು ಅವಾಗಲೇ ಒಂದು ಮಾತು ಈ ತರ ನೆಟ್ವರ್ಕ್ ಸಿಗ್ತಿಲ್ಲ ಅಂತ ಹೇಳಿದ್ರೆ ನನ್ನ ಮೊಬೈಲಲ್ಲೇ ಫೋನ್ ಮಾಡ್ಕೊಡ್ತಿರಲ್ವಾ ಬಸ್? ನೀವು ಫೋನ್ ಮಾಡ್ತಿದ್ರ? ಅದೇ ಹೇಗೆ, ಇಲ್ಲಿ ಯಾರ್ದು ನೆಟ್ವರ್ಕ್ ಇಲ್ಲ. ನಮ್ದಿದೆಯಲ್ಲ ಸಿಸ್ಟರ್, ಬೇಕಿದ್ರೆ ನೋಡಿ ಇಲ್ಲಿ ನೆಟ್ವರ್ಕ್ ಹೇಗಿದೆ ಅಂತ.